आपका भी बच्चा है, आज जो इंसिडेंट हुआ सबको सबको ये हवाला है। इधर ಈಗಾಗಲೇ ನಾನು ಇವರು ಪೇರೆಂಟ್ಸ್ ಜೋಡಿ ಆರ್ಯನ್ ಆರ್ಯನ್ ಬೇಪಾರಿ ಅವರು ಒಬ್ಬ ಸ್ಕೂಲ್ ಹುಡುಗ ಇವತ್ತು ಕ್ಯಾಂಪ್ ಕ್ಷೇತ್ರದಲ್ಲಿ ಟ್ರಕ್ ಆಕ್ಸಿಡೆಂಟಲ್ಲಿ ಆಕ್ಸಿಡೆಂಟ್ ಆದಮೇಲೆ ಸಮಸ್ಯೆ ಆದಮೇಲೆ ಇವತ್ತು ನಾನು ಜಸ್ಟ್ ಬಂದುಬಿಟ್ನ ನಿನ್ನೆ ಒಂದು ಕೇಸ್ ಆಗಿದೆ ಆ ಫೋರ್ಟ್ ರೋಡ್ನಲ್ಲಿ ಹೀಗಾಗಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅಥವಾ ಪೊಲೀಸರ ರೂಲ್ಸ್ ಬಗ್ಗೆ ಪ್ರಶ್ನೆ ಚಿಹ್ನೆ ಬೆಳಗಾವಿನಲ್ಲಿ ಉದ್ಭವಿಸೋದು ಒಂದು ಸಾಹಜಿಕ ಅವರು ಜೋ ಯಾರ್ಯಾರು ಆಕ್ಸಿಡೆಂಟ್ ಅವ್ರ ಜೊತೆ ನಾವು ಅದೇವಿ ಆದರೆ ಬರುವ ಕಾಲದಲ್ಲಿ ಕ್ಯಾಂಪ್ ಕ್ಷೇತ್ರ ಭಾಳಷ್ಟು ವರ್ಷದಿಂದ ಡಿಮಾಂಡ್ ಇಲ್ಲೇ ಹೇಳೋದು ಪ್ರಕಾರ ಅವರು ತೋರಿಸಿದ ಡಿಮಾಂಡ್ ಪ್ರಕಾರ ಇಲ್ಲೇ ಸ್ಪೀಡ್ ಬ್ರೇಕರ್ ಬೇಕು ಮತ್ತು ಎಲ್ಲ ಕಡೆ ಪೊಲೀಸರು ಬೇಕು ಯಾಕಂದರೆ ಎರಡೂ ಸೈಡ್ ಸ್ಕೂಲ್ ಅದಾವೆ ಈ ಕಡೆ ಸ್ಕೂಲ್ ಈ ಕಡೆ ಸ್ಕೂಲ್ ಅದಾವೆ ಹೀಗಾಗಿ ಮುಂಜಾನೆ 8 ರಿಂದ 10 ಗಂಟೆ ಮತ್ತು ಮಧ್ಯಾಹ್ನ ಹೀಗಾಗಿ ಅವ್ರು ಪೊಲೀಸರು ಮತ್ತು ಸ್ಪೀಡ್ ಬ್ರೇಕರ್ ಬೇಕಂತ ಇವತ್ತು ಅವ್ರು ಹೇಳ್ತಾರೆ ಇವತ್ತನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡ್ತೀವಿ ಸ್ಪೀಡ್ ಬ್ರೇಕರನ್ನು ಇವತ್ತು ಹಾಕ್ತೀವಿ ಪೊಲೀಸರನ್ನು ಇವತ್ತನ್ನ ನಾ ಡಿ ಎಸ್ ಪಿ ಎಲ್ಲರೂ ಬಂದಾರ ಅವರು ಗಮನ ತಂದೀವಿ ಇವತ್ತಿನ ಅವ್ರು ಪೊಲೀಸರು ಹಿಡಿದು ಕೆಲಸ ಮಾಡ್ತಾರೆ ಸರ್ ಈಗ ಹೆವಿ ವೆಹಿಕಲ್ ಬ್ಯಾನ್ ಮಾಡಬೇಕಂತ ಕೇಳಿದ್ರು ಹೆವಿ ವೆಹಿಕಲ್ ಬ್ಯಾನ್ ಮಾಡೋಕೆ ಏನು ತೊಂದರೆ ಆಗ್ತಿದೆ ಅಂತ ಸಿಟಿ ಒಳಗೆ ಹೆವಿ ವೆಹಿಕಲ್ ಅಂದರೆ ಕ್ಯಾಂಟೋಮೆಂಟ್ ಏರಿಯಾ ಅಷ್ಟು ಬಾಟಲ್ ನೇಕ್ ಆಗಿಬಿಟ್ಟಿದೆ ಇಲ್ಲಿ ರೋಡ್ ವೈಂಡಿಂಗಲ್ಲೇ ಅವಕಾಶ ಮಾಡಿದೆ ಅವಕಾಶ ಸಿಗಲಿಲ್ಲ ಯಾಕಂದ್ರೆ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ ಇದ್ರೊಳಗೆ ಏನಾಯ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಏರಿಯಾ ಹೀಗಾಗಿ ರೋಡ್ ವೈಂಡಿಂಗ್ ಅವ್ರು ಪರ್ಮಿಷನ್ ಕೊಡಲಿಲ್ಲ ನಮ್ಗೆ
ಭಾಳಷ್ಟು ಸ್ಮಾರ್ಟ್ ಸಿಟಿಯಾಗಿ ನಾವು ಪ್ರಯತ್ನ ಮಾಡೀವಿ, ಮಿಲಿಟ್ರಿ ಜೋಡಿನ ಚರ್ಚೆ ಮಾಡಿದ್ದೀವಿ, ಬೈಠಕ್ಗಳು ಆಯಿತು. ಹಿಂಗಾದಮೇಲೆ ಅವ್ರು ಪರ್ಮಿಷನ್ ಕೊಡಲಿಲ್ಲ ಅಂದಮೇಲೆ ಇಷ್ಟು ಕ್ಯಾಂಟೋಮೆಂಟ್ ಏರಿಯಾ ಅಷ್ಟು ಬಾಟಲ್ ನೇಕ್ ಆದಮೇಲೆ ಇಲ್ಲಿ ಯಾವುದೂ ಹೆವಿ ವೆಹಿಕಲ್ ಮುಂಜಾನೆ ಬಂದ್ರೆ ಭಾಳಷ್ಟು ಸ್ಕೂಲ್ಗಳು ಇಲ್ಲೇ ಅದಾವೆ. ಹೀಗಾಗಿ ಸಮಸ್ಯೆ ಆಗೈತಿಗು ನಾವು ಒಂದು ನಡಕು ಮುಂಜಾನೆ ಹೆವಿ ವೆಹಿಕಲ್ ಬರಬಾರ್ದು ಅಂತ ಒಂದು ಆದೇಶ ಇತ್ತು. ಆದರೆ ಇದು ಟ್ರಕ್ ಹೆಂಗೆ ಬಂತು ಇವತ್ತು ಮುಂಜಾನೆ ಗೊತ್ತಾಗಿಲ್ಲ. ಇದು ಒಂದು ಅವ್ರು ಶೇರೇ ಕುಡ್ದಾನ ನಕ್ಕಿ ಡ್ರೈವರ್, ಯಾಕಂದ್ರೆ ಅವ್ರು ರೋಡ್ ಬಿಟ್ಟು ಒಳಗೆ ಹೋಗ್ಯಾನು. ಹೀಗಾಗಿ ಅದು ದೊಡ್ಡ ಸಮಸ್ಯೆ ಆಯಿತು. ಬರುವ ಕಾಲದಲ್ಲಿ ಯಾವುದೂ ಪರಿಸ್ಥಿತಿನೇ ಘಟನೆ ಆಗಬಾರ್ದು ಅಂತ ನಾವು ಎಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿ ಇದು ಸಮಸ್ಯೆ ಬಗೆಹರಿಸೋದು ಒಂದು ನೇರವಾಗಿ ಪ್ರಯತ್ನ ಮಾಡ್ತೀವಿ. ಸೂಚನೆ ಕೊಡ್ತೀವಿ, ಅದ ಈಗ ಚರ್ಚೆ ಅದೇ ಆಯ್ತು. ನಾವು ಈಗ ನೋಡ್ರಿ, ನಾನು ಪ್ರಶ್ನೆ ಮಾಡಿದ್ದೀನಿ ಇದ್ರ ಬಗ್ಗೆ, ಹೆಲ್ಮೆಟ್ ಬಗ್ಗೆ ಪ್ರಶ್ನೆ ಮಾಡಿದೀವಿ, ಇದ್ರ ಬಗ್ಗೆ ನಾವು ಕ್ಯಾಂಟೋನ್ಮೆಂಟ್ನಾಗ ಚರ್ಚೆ ಮಾಡಿದ್ದೀವಿ ನೇರವಾಗಿ. ಈ ಕ್ಯಾಂಟೋನ್ಮೆಂಟ್ ಜನರಂದು ಒಂದು ಡಿಮಾಂಡ್ ಇತ್ತು ಇಲ್ಲೇ ಪೊಲೀಸರು ಬೇಕಂತ. ಆದ್ರೆ ಏನು ಮಾಡ್ಯಾರಂದ್ರೆ ಇವರು ಆ ಸ್ಕೂಲ್ ಎದುರಿಗೆ ಅಲ್ಲಿ ಅಂದ್ರೆ ಸೇಂಟ್ ಪಾಲ್ ಸೇಂಟ್ ಜೋಸೆಫ್ ಆ ಸ್ಕೂಲ್ ಎದುರಿಗೆ ಅಲ್ಲಿಂದ ಟ್ರಕ್ ಹೆವಿ ಬರ್ತಾವೆ, ಅಲ್ಲೇ ಪೊಲೀಸ್ ಹಚ್ಚಾರು, ಇಲ್ಲೇ ಹಚ್ಚಿಲ್ಲ. ಹೀಗಾಗಿ ಬರುವ ಇದನ್ನ ಇವತ್ತಿಂದ ಇಲ್ಲಿನ ಪೊಲೀಸ್ ಹಚ್ಚೋದು ಒಂದು ಕೆಲಸ ನೇರವಾಗಿ ಮಾಡ್ತೀವಿ. ಇಲ್ಲಿಂದ ಬರುದಿಲ್ಲ, ಇದು ಒಂದ ಎಲ್ಲಿಂದ ಬಂದ್ ಗೊತ್ತಾಗಿಲ್ಲ. ಫೋರ್ಟ್ ರೋಡ್ ನಾಗ ಹೆವಿ ವೆಹಿಕಲ್ಸ್ ಬ್ಯಾನ್ ಇಲ್ಲ, ಇಲ್ಲೇ ಕ್ಯಾಂಟೋನ್ಮೆಂಟ್ ಏರಿಯಾ ಒಳಗೆ ಅಷ್ಟೇ ಬ್ಯಾನ್ ಅದ, ಇಷ್ಟ ಆ ಕಡೆ ಬ್ಯಾನ್ ಇಲ್ಲ. ಇಲ್ಲ, ಈ ಏರಿಯಾ ಒಳಗೆ ಬ್ಯಾನ್ ಮಾಡಬೇಕಾಗ್ತದ, ನಾವು ಬ್ಯಾನ್ ಮಾಡ್ತೀವಿ, ಬರುವ ಕಾಲದಲ್ಲಿ ಇದು ಬಂದ್ ಮಾಡ್ತೀವಿ. ಬರಬಾರ್ದು ಹಿಂಗಂದ್ರೆ ಯಾರು ಇದ್ರೊಳಗೆ ತಪ್ಪಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ 100%. ಪ್ರಶ್ನೆ ಬರುವುದಿಲ್ಲ ನೇರವಾಗಿ ಇದ್ರ ಬಗ್ಗೆ. ನಿಮ್ಗೇನು ಇಂಥ ಸಮಸ್ಯೆ ಗೊತ್ತಿದೆ, ನೀವ ನಮ್ಗೆ ಗಮನ ತರಬೇಕು, ಅದ್ರ ಸಮಸ್ಯೆ ಬಗ್ಗೆ ಅಷ್ಟು ಕೆಲಸ ಮಾಡ್ತೀವಿ. ನಿನ್ನೇನು ಒಂದು ಸಮಸ್ಯೆ ಆಯ್ತು, ನಿನ್ನೇನು ಸಾವು ಆಯ್ತು, ಇವತ್ತಿನ ಸಾವು ಆದ್ಮೇಲೆ ನಮ್ಗೆ ಹಂಗೆ ಕುಂಡ್ರ ಇಲ್ಲ. ನಾನು ನಿಮ್ಗೆ ಗೊತ್ತಿದೆ, ನಮ್ಗೆ ನಮ್ಮ ಫಾದರ್ನ ಎಕ್ಸ್ಪೈರ್ಡ್ ಆಗಿ 8-9 ದಿವಸ ಆದ ನಾನು ಸ್ಮಶಾನ ಭೂಮಿ ಒಳಗೆ ಬಂದಿ. ಆದ್ರೆ ಇಲ್ಲಿ ಪೊಲೀಸರು ಬಂದವರು, ಅವ್ರ ಕಡೆಯಿಂದ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಇವತ್ತಿಂದ ನಾ ಯಾರಿಗೂ ಬಿಡುದಿಲ್ಲ. ಲಾರಿ ಎರಡು ಸೀಸ್ ಆಗಿದೆ, ನಾವು ಅದನ್ನ ಈ ಪರಿಸ್ಥಿತಿ ನಿಭಾಯಿಸ್ತಾ ಇದೀವಿ. ಒಂದು ಮಗು ಡೆತ್ ಆಗಿದೆ, 8 ವರ್ಷದ ಮಗುದು, ಇನ್ನಿಬ್ರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಮುಂದಿನ ಏನು ಕ್ರಮ ಏನು ತಗೋಬೇಕು ಅದನ್ನು ತಗೋತೀವಿ. ಅತಿಕಾ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ. 8 ವರ್ಷದ ಹೆಣ್ಣು ಮಗು. ಹೆವಿ ವೆಹಿಕಲ್ಸು 9 ಗಂಟೆಯಿಂದ 11 ಗಂಟೆ ತನಕ ಸಿಟಿಲಿ ಅಲೌಡ್ ಇಲ್ಲ. ಆಕ್ಸಿಡೆಂಟ್ ಆಗಿರೋವಂಥದ್ದು 8:40. ಇನ್ನು ಮುಂದಿನ ತಿಂಗಳಲ್ಲಿ ಅದ್ರ ಬಗ್ಗೆ ಕ್ರಮ ತಗೋತೀವಿ. ನಿನ್ನೆ ಕೂಡ ಒಂದು ಆಗಿದೆ ಮೇಡಮ್, ನಿನ್ನೆ ಅದು ಕೂಡ ಮುಂಚೆ ಬೆಳಗಿನ ಜಾವ ಆಗಿರುವಂಥ ಘಟನೆ ಅದು. ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆ ಮಾಡಿ ನಾನು ಪತ್ರ ಬರೀತೇನೆ. ಅದ್ರದ್ದು ನಮ್ಮ ಕಾರ್ಯಾಚರಣೆ ಅದು ಇದ್ದೇ ಇರುತ್ತೆ. ಮೈನರ್ ಡ್ರೈವಿಂಗ್ ನಾವು ಮಾಡ್ತೀವಿ. ಸದ್ಯಕ್ಕೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಇದನ್ನ ನಿಭಾಯಿಸೋಣ. ಈಗ ಜನ ಇದ್ದಾರೆ ಇಲ್ಲಿ. ಬರ್ತಾರೆ, ಟ್ರಾಫಿಕ್ ಅವ್ರು ಇದ್ದಾರೆ. ಟ್ರಾಫಿಕ್ ಅವರು ಅವ್ರ ಪಾಯಿಂಟ್ಸ್ ಅಲ್ಲೂ ಕೂಡ ನಿಂತ್ಕೋಬೇಕು. ಅವ್ರದ್ದು ಏನ್ ಕೆಲಸ ಇದೆ ಅದನ್ನು ಮಾಡ್ಬೇಕಲ್ಲ. ಸ್ವಲ್ಪ ಜನ ಅಲ್ಲಿ ಕಳ್ಸಪ್ಪ, ಅಲ್ಲಿ ದಂಡನೂ ಹಾಕ್ಬೇಕಾಗತ್ತೆ. ಎಲ್ಲ ಇರುತ್ತಲ್ಲ, ಎನ್ಫೋರ್ಸ್ಮೆಂಟ್ ಇರುತ್ತೆ, ಎಜುಕೇಶನ್ ಇರುತ್ತೆ. ಜೀವ ಉಳ್ಸೋ ಕೆಲಸ ಮೊದಲು ಮಾಡೋದು ಅದು ಫಸ್ಟ್. ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈ ಥರದ್ದೆಲ್ಲ ಆಗಬಾರ್ದು. ಇಂಥ ಘಟನೆ ನಡೆದಿದೆ, ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಏನೇನು ಸರಿ ಮಾಡ್ಕೋಬೇಕು ಇಲ್ಲಿ, ಇಂಜಿನಿಯರಿಂಗ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಇರೋದು, ಎರಡೂ ಆಗುತ್ತೆ.